हलो फ्रेंड्स, वेलकम टू अवर् चानल साफ्रॉन्स किचन। नानु निम्म पूर्णिमा विनोद। फ्रेंड्स, इवत्तु अन्ने सोप्पिनिंद सारु हेगे माडोदंत नोडोण। आंध्र शैलियल्लि नन्न मने ऊरिगे होदाग अन्ने सोप्पिन तोटे कानिस्तु, तुंबा फ्रेश आगित्तु। इदरिंद सारु माड्रे तुंबा चेन्नागिरुत्ते। नम्म व्यूअर्स गेल्लरिगू तोर्सोण अंत फ्रेश आगि किल्कोंडु सारिन रेसिपी लास्ट अल्लि हाक्तीनि। एक्स्पीरियन्स अंतू तुंबा चेन्नागित्तु, आदरे तुंबा बिसिलित्तु। ರೈತರು ಹೇಗೆ ಕಷ್ಟ ಬೀಳ್ತಾರೆ ಅಂತ ನನಗೆ ಗೊತ್ತಾಯಿತು. ಲಾಕ್ಡೌನ್ ಆದಾಗಂತೂ ನಾವು ಅವಸರದಿಂದ ಖರೀದಿ ಮಾಡಿದ್ದು ಅಕ್ಕಿ, ಬೇಳೆ, ಹಾಲು, ಹಣ್ಣು, ತರಕಾರಿಗಳೇ ಹೊರತು ಬಂಗಾರ, ಬೆಳ್ಳಿ, ಕಾರು, ಫೋನುಗಳಲ್ಲ. ನಮಗೆ ಇವನ್ನು ಒದಗಿಸುವ ರೈತ ದೇಶದ ನಿಜವಾದ ಸಂಪತ್ತು. ರೈತರನ್ನು ಸದಾ ಗೌರವಿಸಬೇಕು. ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ನನಗೂ ಅಷ್ಟೇ, ನಮ್ಮ ಲ್ಯಾಂಡಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ, ಮಾಡಬೇಕು. ಇದನ್ನ ತೆಲುಗುದಲ್ಲಿ ಗುರ್ಗಾಕಂತಾರೆ. ಇದನ್ನ ರೆಸಿಪಿ ಸಾರ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಈ ಸರಿ ನಮ್ಮ ಅಜ್ಜಿಯವ್ರ ಊರ್ ಹೋದಾಗ ಇಲ್ಲಿ ತೋಟಗಳೆಲ್ಲ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ. ಈ ಸರಿ ಅದೆಲ್ಲ ತೋರಿಸ್ತೀನಿ. ಇತರ ಎಡ್ಜೆಲ್ಲ ಕೀಳ್ಬೇಕು, ಎಲೆಗಿರೋದು ಮಾತ್ರ. ರೈತರು ಎಷ್ಟು ಕಷ್ಟ ಬೀಳ್ತಾರೆ ಅಂತ ಈಗ ಗೊತ್ತಾಗ್ತಾ ಇದೆ. ನಮ್ ಹಳ್ಳಿ ಕಡೆ ಸಾರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಮ್ ಸಾಫ್ರಾನ್ಸ್ ಕಿಚನ್ ಅಲ್ಲಿ ಅಪ್ಲೋಡ್ ಮಾಡೋಣ. ನೋಡಿ, ಇದೆಲ್ಲ ಅಣ್ಣೆ ಸೊಪ್ಪೆ. ಇದು ಬರೀ ಮಳೆಗಾಲದಲ್ಲಿ ಮಾತ್ರ ಈ ತರ ಬರುತ್ತೆ. ಇದನ್ನ ಯಾರು ಬೆಳೆಯೋಷ್ಟಿಲ್ಲ, ಅದಷ್ಟು ಕದೇ ಬರುತ್ತೆ. ತುಂಬಾ ಇತ್ತು. ಫ್ರೆಂಡ್ಸ್, ಈಗ ಸಾರ್ ಹೇಗ್ ಮಾಡೋದ್ ನೋಡೋಣ. ಅಣ್ಣೆ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಮಣ್ಣಾಗಿತ್ತು ಅಂತ ನಾನು 5-6 ಟೈಮ್ಸ್ ವಾಶ್ ಮಾಡಿದೆ. ಈ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬಾ ತುಂಬಾ ಒಳ್ಳೇದು. ಈಗ ಒಂದು ಕುಕ್ಕರ್ ಅಲ್ಲಿ 1 ಕಪ್ ತೊಗರಿ ಬೇಳೆನ ಸೇರಿಸ್ಕೊಳ್ಳಿ. ತೊಗರಿ ಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಚೆನ್ನಾಗಿ ವಾಶ್ ಮಾಡಿಕೊಂಡು 1-2 ಕಪ್ಸ್ನ ನೀರು ಸೇರಿಸ್ಕೊಳ್ಳಿ. ನಾನು ಕೆಂಗೇನ್ ವಾಟರಿಂದ ನಾನು ಅಡುಗೆ ಮಾಡೋದು, ತುಂಬ ಟೇಸ್ಟಿ ಕೊಡುತ್ತೆ ಈ ರೆಸಿಪಿಗೆ. ವಾಶ್ ಮಾಡಿದಂತಹ ಅಣ್ಣೆ ಸೊಪ್ಪನ್ನ ಸೇರಿಸಿ. ನೋಡೋದಕ್ಕೆ ತುಂಬ ಜಾಸ್ತಿಯಾಗಿ ಕಾಣಿಸುತ್ತೆ, ಸಾರು ಮಾತ್ರ ಸ್ವಲ್ಪ ಕಡಿಮೆನೇ ಆಗೋದು. 2 ಟೊಮ್ಯಾಟೊ, 2 ಆನಿಯನ್ನು, 7-8 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಎಲ್ಲ ಕುಕ್ಕರಲ್ಲಿ ಹಾಕ್ಕೊಳ್ಳಿ. ಹಸಿ ಮೆಣಸಿನ್ಕಾಯಿ 5-6 ತಗೊಳ್ಳಿ. ಸ್ವಲ್ಪ ನೀರು ಹಾಕ್ಬಿಟ್ಟು 3-4 ವಿಷಲ್ ಕೂಗಿಸ್ಕೊಳ್ಳೋಣ. ನಾನು 3 ವಿಷಲ್ ಕೂಗಿಸ್ಕೊಂಡೆ. ವಿಜಿಲ್ ತಣ್ಣಗಾಗಿದೆ. ಈಗ ಮೇಲೆ ಇರೋ ಸೊಪ್ಪು, ಆನಿಯನ್, ಟೊಮ್ಯಾಟೊ ಮಾತ್ರ ತೆಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಬೇಳೆ ಹಾಗೆ ಇರಲಿ. ಸ್ವಲ್ಪ ಮೇಲೆ ಮೇಲೆನೆ ಎತ್ಕೊಳ್ಳಿ. ಈ ತರ ಗ್ರೈಂಡ್ ಮಾಡ್ಕೊಂಡು ಬೇಳೆ ಜೊತೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಸಾಂಬಾರ್ ಪುಡಿ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿದಂತಹ ಸಾಂಬಾರ್ ಪುಡಿ ಹಾಕಿದ್ದೀನಿ. 1/2 ಕಪ್ ಹುಣಸೇಹಣ್ಣು ರಸ ಸೇರಿಸಿ
ಟೊಮೆಟೊ ಹಾಕಿರ್ತೀವಿ, ಜಾಸ್ತಿ ಹುಳಿ ಹಾಕಕ್ಕೆ ಹೋಗಬೇಡಿ. ಈಗ ಕುದಿತಾ ಇರಲಿ, ಅಷ್ಟೊಳಗಡೆ ಒಗ್ಗರಣೆ ಹಾಕೊಳ್ಳೋಣ. 1 ಸ್ಪೂನ್ ಆಯಿಲ್ ಹಾಕಿ, 1/2 ಸ್ಪೂನ್ ಸಾಸಿವೆನ ಸೇರಿಸಿ, ಜೀರಿಗೆ 1/2 ಸ್ಪೂನು, ಹಿಂಗು, ಅರಿಶಿನ ಪುಡಿ ಹಾಕಿ ಸಾರಿನ ಜೊತೆ ಸೇರಿಸಿ ಒಗ್ಗರಣೆನ. ಸಾರು ಚೆನ್ನಾಗಿ ಕುದಿಲಿ, ಸಾರು ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಂಡ್ವಿ, ಸಾರು ರೆಡಿ ಆಗಿದೆ. ಫ್ರೆಂಡ್ಸ್, ಈ ಸಾರನ್ನು ಮುದ್ದೆ ಜೊತೆ ಅನ್ನ ಜೊತೆ ಸರ್ವ್ ಮಾಡಿ ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅನ್ಕೊತೀನಿ. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.